ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಚುನಾವಣಾ ಪ್ರಚಾರಕ್ಕೆ ಮೈಸೂರು ಬರ್ತಾ ಇದ್ದಾರೆ. ಕರ್ನಾಟಕ ಬಸವಣ್ಣನ ನಾಡು, ಕುವೆಂಪು ವಿಚಾರ ಬಿತ್ತಿದಂಥ ಬೀಡು, ಸಾಧು ಸಂತರು ಸೂಫಿಗಳು ತತ್ವ ಪದಾರ್ಥರು ತಿರುಗಾಡದಂಥ ನೆಲ, ಕರ್ನಾಟಕ ಜನ ಶಾಂತಿಪ್ರಿಯರು, ಸುಸಂಸ್ಕೃತರು, ಸಂಸ್ಕಾರ ಇರುವಂಥವರು. ಗಣತವ್ಯಕ್ತ ಪ್ರಧಾನಿಯವ್ರನ್ನ ಮೈಸೂರು ಬರ್ತಾ ಇರೋದನ್ನ ನಾವು ಸ್ವಾಗತ ಮಾಡ್ತೀವಿ, ಅದ್ರ ಬಗ್ಗೆ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ನರೇಂದ್ರ ಮೋದಿಯವ್ರಿಗೆ ಈ ಸಂದರ್ಭದಲ್ಲಿ ನಾನು ಕೆಲವು ಪ್ರಶ್ನೆಯನ್ನು ಮಾಡೋಕ್ಕೆ ಇಚ್ಛೆಪಡ್ತೀನಿ. ಒಂದು ರೈತ ಸಮುದಾಯದ ಒಂದು ಸಂಘಟನೆ ಪ್ರತಿನಿಧಿಯಾಗಿ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ನೀವು ಮೈಸೂರಿನ ಜನತೆ ಮುಂದೆ, ಕರ್ನಾಟಕದ ಜನತೆ ಮುಂದೆ, ರೈತ ಸಮುದಾಯದ ಮುಂದೆ ಪ್ರಶ್ನೆಗಳು ಉತ್ತರ ಕೊಡ್ತೀರಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ. 2014 ನೀವು ಪ್ರಧಾನಿ ಆಗಿರಲಿಲ್ಲ. 2014 ಲೋಕಸಭಾ ಚುನಾವಣೆಯ ಚುನಾವಣಾ ಪ್ರಚಾರದ ನೇತೃತ್ವವನ್ನು ನೀವು ವಹಿಸಿದ್ರಿ. ನೀವು ಏನು ಮಾತು ಕೊಟ್ಟಿದ್ದೀರಿ ರೈತ ಸಮುದಾಯಕ್ಕೆ? ಹಿಂದೆ ಇದ್ದಂಥ ಸರ್ಕಾರಗಳು ರೈತರನ್ನ ಪರ ಇರಲ್ಲ, ರೈತರನ್ನ ತುಳ್ಕೊಂಡು ಬಂದಿದ್ದಾವೆ. ನಾನು ಈಗ ಸ್ವಾಮಿನಾಥನ್ ವರದಿಯನ್ನು ಮುಚ್ಚಿಟ್ಬಿಟ್ಟಿದ್ದಾವೆ ಅವು. ನಾನು ಸ್ವಾಮಿನಾಥನ್ ವರದಿಯನ್ನು ಓಪನ್ ಮಾಡ್ತೀನಿ. ಸ್ವಾಮಿನಾಥನ್ ವರದಿ ಪ್ರಕಾರ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಭಾಷಣ ಮಾಡಿದ್ರೆ ನೀವು ಇದುವರೆಗೆ ಕೊಟ್ಟಿದ್ದೀರಾ? ಏನು ಮಾಡಿದ್ರಿ? ನಿಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ರೈತ ಸಮುದಾಯಕ್ಕೆ ಮಾತು ತಪ್ಪಿಸ್ಕೊಂಬಿಟ್ರಿ ಸ್ವಾಮಿ. 10 ವರ್ಷ ಆಯ್ತಲ್ಲ ಮಾತು ಕೊಟ್ಟು, ಯಾಕೆ ನೀವು ಈ ಉತ್ತರ ಯಾಕೆ ಇದನ್ನು ಮಾಡಿಲ್ಲ? ಇದನ್ನು ನ್ಯಾಯ ಕೇಳಿ ಡೆಲ್ಲಿಗೆ ಬಂದಂಥ ಜನನ ಡೆಲ್ಲಿಗೆ ಕೂಡ್ಕೊಳ್ಳಿಲ್ಲ. ನೀವು ಭಾಳ ಅಮಾನವಾಗಿ ನಡ್ಕೊಂಬಿಟ್ರಿ. ರೈತರನ್ನ ನಿಕೃಷ್ಟವಾಗಿ ಕಂಡಿದ್ದೀರಿ. ನೀವು ಕೊಟ್ಟ ಮಾತನ್ನು ತಪ್ಪಿದ್ದೀರಿ ಅಂತ ಪ್ರಶ್ನೆ ಮಾಡೋಕ್ಕೆ ಬರೋದು ತಪ್ಪ ಪ್ರಧಾನಿಯವರೇ? ಪ್ರಜಾಪ್ರಭುತ್ವದ ದೇಶದ ಒಬ್ಬ ಮುಖ್ಯಸ್ಥನಾಗಿ ನೀವು ಉತ್ತರ ಕೊಡಬೇಕು ಇದಕ್ಕೆ. ನಿಮಗೆ ರೈತರ ಇನ್ಕಮ್ ಡಬಲ್ ಮಾಡಿಬಿಡ್ತೀವಿ, ರೈತರೆಲ್ಲ ಯುರೋಪ್ನಲ್ಲಿ ತಿರುಗ್ಸಂಗೆ ಮಾಡ್ತೀನಿ ಅಂತ ಹೇಳಿದ್ರಿ. 2022 ಫೆಬ್ರವರಿ ಮುಗಿದೋಯ್ತು ಪ್ರಧಾನಿಯವರೇ, ರೈತರ ಇನ್ಕಮ್ ಡಬಲ್ ಆಗಲಿಲ್ವಲ್ಲ. ನಮ್ಮ ಸಬ್ಸಿಡಿಗಳನ್ನು ತಗ್ಗಿಸ್ಬಿಟ್ಟಿದ್ದೀರಿ, ಕೃಷಿ ವೆಚ್ಚನ ಜಾಸ್ತಿ ಮಾಡಿಬಿಟ್ಟಿದ್ದೀರಿ. ನಮ್ಮ ಕೃಷಿ ವೆಚ್ಚ ಡಬಲ್ ಆಗಿದೆ ಹೊರತು ನಮಗೆ ಕೃಷಿ ಒಂದು ಚೂರು ಲಾಭ ಆಗಿಲ್ಲ. ಏನು ಮಾಡಿದ್ರಿ? ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದ್ರಿ. ರೈತರ ಸಾಲ ಎಷ್ಟಿದೆ? 3 ಲಕ್ಷ ಕೋಟಿ. 3 ಲಕ್ಷ ಕೋಟಿಯನ್ನು ಸಾಲ ಮನ್ನಾ ಮಾಡೋದಾದರೆ ದೇಶದ ಖಜಾನೆ ಬರ್ದಾಗೋಯ್ತು ಅಂತೀರಿ. ಕಾರ್ಪೊರೇಟ್ ಕೊಳಗಳು ಎಷ್ಟು ಜನ ಇದ್ದಾರೆ ಸ್ವಾಮಿ ನಿಮ್ಮ ಆಡಳಿತದಲ್ಲಿ? 10 ವರ್ಷದ ಆಡಳಿತದಲ್ಲಿ ಕೇವಲ ಬೆರಳೆಣಿಕೆ ಅಷ್ಟು ಕಾರ್ಪೊರೇಟ್ಗಳು 20,47,000 ಕೋಟಿ ರೂಗಳನ್ನು ರೈಟ್ ಅಪ್ ಮಾಡಿದ್ರಲ್ಲ, ಇದು ಯಾವ ಖಜಾನೆ ಹಣ ದುಡ್ಡು? ಇದು ತೆರಿಗೆ ಹಣ ಅಲ್ವಾ? ಸಮೀಕರ ಹಣ ಅಲ್ವಾ? ಅದು ಅಲ್ಲದೆ ಕಾರ್ಪೊರೇಟ್ ಕುಳಗಳ ಟ್ಯಾಕ್ಸನ್ನು 10% ಕುಗ್ಗಿಸ್ಬಿಟ್ಟು ಅವ್ರಿಗೆ 10 ಲಕ್ಷ ಕೋಟಿ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಒಟ್ಟು ನೀವು ಅವಧಿಯಲ್ಲಿ 30 ಲಕ್ಷಕ್ಕೊಂಟು ಹೆಚ್ಚು ಕೋಟಿಗಳು ಕಾರ್ಪೊರೇಟ್ ಕುಳಗಳು ಅನುಕೂಲ ಮಾಡಿರೋವಂಥವ್ರು, ಬಡಪಾಯಿ ರೈತ, ಈ ದೇಶಕ್ಕೆ ಅನ್ನ ಆಗ್ತಿರೋವಂಥವನು, ಬೆವರು ಸುರಿಸ್ತಾ ಇರೋನು, ಅವನಿಗೆ 1 ಪೈಸ ಸಾಲ ಮನ್ನಾ ಮಾಡಿಲ್ಲ, ಅವನು ಲಾಭ ತರೋವಂಥ ಒಂದು ಯೋಜನೆಯೂ ಕೂಡ ನೀವು ಹಾಕೊಳ್ಳಿಲ್ಲ. ರೈತ ಇವತ್ತು ನಿಮ್ಮ ಅವಧಿಯಲ್ಲಿ 1,474,000 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರ ಮನೆಗೆ ಸಾಂತ್ವನ ಹೇಳಕ್ಕೆ ಹೇಳಿದ್ರೆ ಪ್ರಧಾನಿಯವರೇ, ಅದಕ್ಕೆ ನಿಮ್ಗೆ ಸಮಯ ಇರಲಿಲ್ಲ. ಯಾಕಂದರೆ ದೇಶ ವಿದೇಶದಲ್ಲಿ ಸುತ್ತಬೇಕು ನೀವು. ಆದರೆ ಅದಾನಿ ಮೊಮ್ಮಗ ಹುಟ್ಟದ ತೊಟ್ಟು ಶಾಸ್ತ್ರಕ್ಕೆ ಹೋಗ್ತಿರಲ್ಲ, ಅದಕ್ಕೆ ಸಮಯ ಇತ್ತಾ? ಯಾಕೆ ರೈತ ಸಮುದಾಯ ಇಷ್ಟು ನಿಕೃಷ್ಟವನ್ನು ಎಡ್ಕೊಳ್ತಿದ್ದೀರಿ? ಇವಕ್ಕೆಲ್ಲ ನೀವು ಉತ್ತರ ಕೊಡ್ಬೇಕು. ಇವಾಗ ಕರ್ನಾಟಕ ಚುನಾವಣಾ ಪ್ರಣಾಳದಲ್ಲಿ ನೀವು ಬರೋದಲ್ಲ, ಸುಳ್ಳುಗಳು ಹೇಳಬಾರ್ದು, ಸುಳ್ಳು ನಂಬಲ್ಲ ಇನ್ನು ಜನ. ನೀವು ಭ್ರಮೆಗಳನ್ನು ಹುಟ್ಟಾಕೋದನ್ನ ನಂಬಲ್ಲ ನಾವು. ನಿಮ್ಮೆಲ್ಲ ಆಚಾರ ವಿಚಾರಗಳು ನಮ್ಗೆ ಗೊತ್ತಾಗ್ಬಿಟ್ಟಿವೆ. ಏನು ಮಾತು ತಪ್ಪು ನಡ್ಕೊಳ್ತೀವಿ ಅನ್ನೋ ಗೊತ್ತಾಗಿದ್ದಾವೆ. ಈಗ ಯಾವ ಮುಖ ಒತ್ಕೊಂಡು ನೀವು ಬರ್ತಾ ಇದ್ದೀರಿ? ನಮ್ಮ ಪ್ರಶ್ನೆ ನೇರವಾಗಿ ನಿಮ್ಗೆ ಪ್ರಧಾನಿಯವ್ರಿಗೆ ಹೇಳ್ತಿರೋದು, ಈ ದೇಶದ ನಾಗರಿಕನಾಗಿ ನಮ್ಮ ಪ್ರಶ್ನೆ ಕೇಳ್ತಿದ್ದೀನಿ. ಈ ಸಂವಿಧಾನದಲ್ಲಿ ನಿಮ್ಮ ಪ್ರಶ್ನೆ ಮಾಡೋ ಹಕ್ಕು ಕೊಟ್ಟಿದ್ದ ಹಕ್ಕನ್ನು ನಾನು ಉಪಯೋಗಿಸಿ ನಿಮ್ಗೆ ಕೇಳ್ತಿದ್ದೀನಿ. ಇದು ಕೂತು ರೈತ ಸಮುದಾಯಕ್ಕೆ ಇದು ಉತ್ತರ ಕೊಟ್ಟು ನೀವು ಕರ್ನಾಟಕದಿಂದ ಹೊರಡ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿ ಸ್ವಾಮಿ. ಕರ್ನಾಟಕದಲ್ಲಿ 122 ವರ್ಷದ ಕಂಡದಂಥ ಬರ ಬಂದ್ಬಿಟ್ಟಿದೆ. 224 ತಾಲೂಕು ಭಾಳ ಬರಗಾಲಕ್ಕೆ ತುತ್ತಾಗಿದ್ದಾವೆ. 193 ತಾಲೂಕು ಗಂಭೀರ ಬರವನ್ನು ಎದುರಿಸ್ತಾ ಇದ್ದೀವಿ. ನಾವು ಹಳ್ಳಿಯಲ್ಲಿ ಉದ್ಯೋಗ ಇಲ್ಲದೆ ಹೊಟ್ಟೆಪಾಡಿಗೋಸ್ಕರ ನಮ್ಮ ಹಳ್ಳಿ ಜನರು ಇವತ್ತು ಗೂಳೆ ಹೋಗ್ತಾಯಿದ್ದಾರೆ. ಜನ ಜಾನುವಾರುಗಳಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಜಾನುವಾರುಗಳು ಮೇವಿಲ್ಲದೆ ಸಾಯುವಂಥ ದಾರುಣ ಪರಿಸ್ಥಿತಿ ತಲುಪಿದೆ. 1 ಪೈಸ ಯಾಕೆ ಬಿಡುಗಡೆ ಮಾಡಿಲ್ಲ? ನಿಮ್ಮನೆ ದುಡ್ಡು ನಾವು ಕೇಳ್ತಾ ಇಲ್ಲ. ಕರ್ನಾಟಕಕ್ಕೆ ಬರ ಅನುದಾನ ಕೊಡಿ ಅಂತಂದರೆ ಇಲ್ಲ ನೆಲೆಸಲ ನೆಪ ಹೇಳ್ಬಿಟ್ಟು ನೀವು ಮತ್ತು ಗೃಹಮಂತ್ರಿ ಮುಂದೆ ಹೋಗ್ಬಿಟ್ಟು ಈಗ ಚುನಾವಣಾ ಆಯೋಗದ ಮೇಲೆ ನೆಪ ಹೇಳ್ತಿರಲ್ಲ. ಯಾವ ಮುಖ ಓದ್ಕೊಂಡು ಓಟ್ಕೊಳ್ಳಿ? ನಿಮ್ಗೆ ಯಾಕೆ ಕೋಟ್ ಕೊಡ್ಬೇಕು ರೈತ ಸಮುದಾಯ? ರೈತ ಸಮುದಾಯ ಯಾಕೆ ಕೋಟ್ ಕೊಡ್ಬೇಕು ನಿಮಗೆ? ರೈತ ಸಮುದಾಯ ನಿಕೃಷ್ಟವನ್ನು ನಡೆಸ್ಕೊಂಡಿದ್ದೀರಿ. ರೈತ ಸಮುದಾಯಕ್ಕೆ ಮಾತು ಕೊಟ್ಟದ್ದು ಉಳಿಸ್ಕೊಂಡಿದ್ದೀರಾ ಹೇಳಿ? ದಯವಿಟ್ಟು ಉತ್ತರ ಕೊಟ್ಟು ಹೋಗಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ನಮಸ್ಕಾರ.